ದಯಾಘನನಾದ ಪರಮಾತ್ಮನನ್ನ ಹುರುಂದನಲ್ಲಿ ಸ್ಮರಿಸಿಕೊಂಡು ಸಮಗ್ರ ಕನ್ನಡ ನಾಡಿನ ಜನತೆಗೆ ಶಂಭು ಬಳಿಗಾರ ಅರ್ಪಿಸುವ ನಮಸ್ಕಾರಗಳು. ಕನ್ನಡ ನಾಡಿನ ಇತಿಹಾಸದತ್ತ ನಾವು ತಿರುಗಿ ನೋಡಿದರೆ ಹೆಣ್ಣಿನ ಜೀವನ ಅತ್ಯದ್ಭುತವಾದ ಅಂತಹ ಒಂದು ಹೆಣ್ಣು ಮನೆಯವರ ಊರಿನ ಉಪಕಾರಕ್ಕಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದ ದಾರುಣ ಕಥೆಯೇ ಕೆರೆಗೆ ಹಾರ. ಕೆರೆಗೆ ಹಾರ, ಕೆರೆಗೆ ಹಾರದ ಭಾಗೀರಥಿ ಕನ್ನಡ ನಾಡಿನ ಪ್ರತಿಯೊಬ್ಬರ ಮನೆ ಮನೆಯಲ್ಲಿಯೂ ಕೂಡ ಉದಾಹರಣೆಯಾಗಿ ನಿಂತಿದ್ದಾಳೆ. ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಟ್ಟಿ ಶಾನು, ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಟ್ಟಿ ಶಾನು, ಕೆರೆಯೊಂದ ಕಟ್ಟಿ ಶಾನು ಶರಿ ಮೂಕ ನೀರಿಲ್ಲ, ಕೆರೆಯೊಂದ ಕಟ್ಟಿ ಶಾನು ಶರಿ ಮೂಕ ನೀರಿಲ್ಲ, ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಟ್ಟಿ ಶಾನು, ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಟ್ಟಿ ಶಾನು, ಕೆರೆಯೊಂದ ಕಟ್ಟಿ ಶಾನು ಶರಿ ಮುಕ್ಕ ನೀರಿಲ್ಲ, ಶರಿ ಮುಕ್ಕ ನೀರಿಲ್ಲ ಹೊತ್ತಿಗೆ ತಗಿಶಾರು, ಶರಿ ಮುಕ್ಕ ನೀರಿಲ್ಲ ಹೊತ್ತಿಗೆ ತಗಿಶಾರು, ಹೊತ್ತಿಗೆ ತಗಿಶಾರು ಜೋಯಿಸರ ಕೇಳ್ಯಾರು, ಹೊತ್ತಿಗೆ ತಗಿಶಾರು ಜೋಯಿಸರ ಕೇಳ್ಯಾರು, ಕಲ್ಲನ ಕೇರಿ ಮಲ್ಲನ ಗೌಡ, ಕಲ್ಲನ ಕೇರಿ ಮಲ್ಲನ ಗೌಡ, ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಟ್ಟಿ ಶಾನು, ಕೆರೆಯೊಂದ ಕಟ್ಟಿ ಶಾನು ಸರಿ ಮುಕ್ಕ ನೀರಿಲ್ಲ, ಕೆರೆಯೊಂದ ಕಟ್ಟಿ ಶಾನು ಸರಿ ಮುಕ್ಕ ನೀರಿಲ್ಲ. ಕಲ್ಲನ ಕೆರೆಯೊಳಗ ಮಲ್ಲನ ಗೌಡರದು ದೊಡ್ಡ ಮನೆತನ, ಆಗರ್ಭ ಶ್ರೀಮಂತರು, ದಯೆ ದಾನ ಧರ್ಮ ಮೂರೂ ಮುಪ್ಪರಿಗೊಂಡಂತಹ ವ್ಯಕ್ತಿ ಮಲ್ಲನ ಗೌಡ. ನಾಡಿನಲ್ಲಿ ಮಳೆ ಹೋಗಿದೆ, ಕುಡಿಯೋದಕ್ಕೆ ನೀರಿಲ್ಲ, ದನಕರುಗಳು ಬಾಯಾರಿ ಮನೆಗೆ ಅಂಬಾಂತ ಓಡೋಡಿ ಬರ್ತಾ ಇವೆ, ಕಾಗೆ ಗುಪ್ಪಿ ಪಶು ಪಕ್ಷಿಗಳೆಲ್ಲ ನೀರಿಲ್ಲದೆ ಬಾಯಿ ಬಿಡ್ತಾ ಇವೆ. ಅಂತಹುದರಲ್ಲಿ ಜನತೆಗೆ ಅನುಕೂಲವಾಗಲಿ ಮಳೆ ಬಂದಾಗ ಹಿಡಿದಿಟ್ಟ ನೀರು ವರ್ಷದುದ್ದಕ್ಕೂ ಕುಡಿಯೋದಕ್ಕೆ ಉಪಯೋಗ ಆಗಲಿ ಅಂತ ಧರ್ಮಿಷ್ಠನಾದಂತಹ ಕಲ್ಲನ ಕೇರಿ ಮಲ್ಲನಗೌಡ ಒಂದು ಕೆರೆಯನ್ನು ಕಟ್ಟಿಸುತ್ತಾನೆ ತನ್ನ ಊರಿನಲ್ಲಿ, ತನ್ನ ಜನತೆಗಾಗಿ, ತನ್ನ ಬದುಕಿಗಾಗಿ. ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಅನ್ನ ಹಾಗೆ ಮಲ್ಲನಗೌಡರು ದೊಡ್ಡ ಮನಸ್ಸು ಮಾಡಿ ಕೆರೆಯನ್ನೇನೋ ಕಟ್ಟಿಸಿದ್ರು, ಆದರೆ ಆ ಕೆರೆಗೆ ನೀರು ಬೀಳಲಿಲ್ಲ, ನೀರು ಬರಲಿಲ್ಲ. ದೊಡ್ಡ ಕೆರೆ, ಯಾವ ಮೂಲೆಯಲ್ಲಿಯೂ ಕಿರುಬಳ್ಳ ಗಾತ್ರ ಶಲಿ ಇಲ್ಲ, ನೀರಿಲ್ಲ, ನೀರಿಲ್ಲ, ನೀರಿಲ್ಲ. ಅಯ್ಯೋ ಶಿವನೇ, ನಾನೇನು ತಪ್ಪು ಮಾಡಿದೆ? ನನಗಾಗಿ ಅಲ್ಲ, ನಾಡಿನ ಜನತೆಗಾಗಿ ನಾನು ಕೆರೆ ಕಟ್ಟಿಸಿದೆ, ಈ ಕೆರೆಗೆ ಯಾಕೆ ನೀರು ಬೀಳಲಿಲ್ಲ? ಮಲ್ಲನಗೌಡ ವ್ಯಾಕುಲಗೊಳ್ತಾ ಇದ್ದಾನೆ, ಮನಸ್ಸು ನೋಯ್ತಾ ಇದೆ. ಮನೆಯವರೆಲ್ಲ ಕುಳಿತು ಚರ್ಚೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಏನು ಮಾಡೋದು? ಒಬ್ಬರು ಹೇಳ್ತಾರೆ, ಗೌಡ್ರೆ ಹೊತ್ತಿಗೆ ತೆಗೆಸ್ರಿ, ಜೋಯಿಸ್ರಿ ಕೇಳ್ರಿ, ಮೂಢನಂಬಿಕೆ ಎಂದಿನಿಂದಲೂ ನಮ್ಮ ಜನತೆಯಲ್ಲಿ ತುಂಬಿಕೊಂಡು ಬಂದುಬಿಟ್ಟಿದೆ, ಅದನ್ನು ಇವತ್ತಿಗೂ ಅಳಿಸಿ ಹಾಕೋದಕ್ಕಾಗಿಲ್ಲ. ಸಲಹೆನ ಒಪ್ಪಿಕೊಂಡ್ರು ಮಲ್ಲನಗೌಡ್ರು, ಜೋಯಿಸ್ರನ್ನ ಕರೆಸಿದ್ರು, ಜೋಯಿಸ್ರೆ ಸ್ವಲ್ಪ ಹೊತ್ತಿಗೆ ತೆಗೆದು ನೋಡಿ, ನಮ್ಮ ಕೆರೆಗೆ ಯಾಕೆ ನೀರು ಬೀಳಲಿಲ್ಲ, ನೀರು ಬರುತ್ತಾ ಏನೋ ನಮ್ಮ ಕೆರೆಗೆ ಹೇಳಿ. ಜೋಯಿಸ್ರು ಪಂಚಾಂಗ ತೆಗಿತಾರೆ, ಹೊತ್ತಿಗೆ ತೆಗೆದು ನೋಡಿ ಲೆಕ್ಕಾಚಾರ ಹಾಕ್ತಾರೆ, ಲೆಕ್ಕಾಚಾರ ಹಾಕಿ ಜೋಯಿಸ್ರು ಹೇಳ್ತಾರೆ, ನಿಮ್ಮ ಕೆರೆಗೆ ನೀರು ಬಂದೇ ಬರುತ್ತೆ. ಆದರೆ ಏನು ಹೇಳಿ ಜೋಯಿಸ್ರೆ? ನಾನು ಹೇಗಪ್ಪ ಹೇಳಿ? ಇಲ್ಲ ಜೋಯಿಸ್ರೆ, ಸಾವಿರಾರು ಜನರಿಗೆ ಉಪಯೋಗ ಆಗುತ್ತೆ, ಆ ಕೆರೆಗೆ ನೀರು ಬರಬೇಕು, ಕೆರೆಗೆ ನೀರು ಬರಬೇಕು. ಹೇಳ್ರಿ ಜೋಯಿಸ್ರೆ, ಹೇಳ್ರಿ ನಾವೇನು ಮಾಡಬೇಕು? ಮಲ್ಲನಗೌಡ್ರೆ, ಭಾಳ ಮನಸ್ಸಿನ ನೋವಿನಿಂದ ಹೇಳ್ತೀನಿ, ನಿಮ್ಮ ಕೆರೆಗೆ ನೀರು ಬರಬೇಕಾದ್ರೆ
ನಿಮ್ ಮನೆ ಹಿರಿಯ ಸೊಸೆ ಮಲ್ಲವನ್ನ ಬಲಿ ಕೊಡ್ಬೇಕ್ರಿ. ಜೋಯಿಶ್ರ ಏನ್ ಹೇಳಿದ್ರಿ? ಹೌದು, ನಿಮ್ ಮನೆ ಹಿರಿಯ ಸೊಸೆ ಮಲ್ಲವನ್ನ ಬಲಿ ಕೊಟ್ರ ನಿಮ್ ಕೆರೆಗೆ ನೀರ್ ಬರ್ತಾವ್ರಿ. ಇದಕ್ಕೆ ಬೇರೆ ಏನಾರು ಉಪಾಯ ಇದ್ರೆ ಹೇಳ್ರಿ, ನಾವು ಮಾಡ್ತೀವಿ. ಇಲ್ಲ ಗೌಡ್ರೆ, ಬೇರೆ ಉಪಾಯ ಇಲ್ಲ. ನಿಮ್ ಮನೆ ಸೊಸೆನ ನೀವು ಆ ಕೆರೆಗೆ ಬಲಿ ಕೊಟ್ರೇ ನೀರು ಬರೋದು. ಚಿಂತೆಗೆ ಒಳಗಾಗ್ತಾರೆ ಮಲ್ಲನಗೌಡ್ರು. ಗಂಡ ಹೆಂಡತಿನ ಮನೆಯಲ್ಲಿ ಕುತ್ಕೊಂಡು ವಿಚಾರ ಮಾಡ್ತಾರೆ, ಏನ್ ಮಾಡೋದೆ? ಮಲ್ಲವನ್ನ ಬಲಿ ಕೊಟ್ರೆ ಮನೆ ಹಿರಿ ಸೊಸೆಯವಳು, ಹಾಗಾದ್ರೆ ಏನ್ ಮಾಡಬೇಕು? ಕಿರಿ ಸೊಸಿ ಭಾಗವನ್ನು ಬಲಿ ಕೊಟ್ರೆ ಹಾಗೆ ಏನಂದ್ರಿ? ಕಿರಿ ಸೊಸಿ ಭಾಗವನ್ನು ಬಲಿ ಕೊಡದ? ಹೌದು, ಹಾಗೆ ಮಾಡೋಣ. ದೇವ್ರಲ್ಲ ದಿಂಡ್ರಲ್ಲ, ದೇವ್ರಲ್ಲ ದಿಂಡ್ರಲ್ಲ, ದೆವ್ವಲ ಭೂತಲ್ಲ, ದೆವ್ವಲ ಭೂತಲ್ಲ. ಹಿರಿ ಸೊಸಿ ಮಲ್ಲವನ ಹಾರವ ಕೊಡಬೇಕು, ಹಿರಿ ಸೊಸಿ ಮಲ್ಲವನ ಹಾರವ ಕೊಡಬೇಕು. ಹಿರಿ ಸೊಸಿ ಕೊಟ್ಟಾರ ಹಿರಿ ತನಕ ಯಾರಿಲ್ಲ, ಹಿರಿ ಸೊಸಿ ಕೊಟ್ಟಾರ ಹಿರಿ ತನಕ ಯಾರಿಲ್ಲ. ಕಡಿ ಸೊಸಿ ಭಾಗೀರಥಿನ ಹಾರವ ಕೊಡಬೇಕು, ಕಡಿ ಸೊಸಿ ಭಾಗೀರಥಿನ ಹಾರವ ಕೊಡಬೇಕು, ಕಡಿ ಸೊಸಿ ಭಾಗೀರಥಿನ ಹಾರವ ಕೊಡಬೇಕು, ಕರಿ ಸೊಸಿ ಭಾಗೀರಥಿನ, ಕಡಿ ಸೊಸಿ ಭಾಗೀರಥಿನ ಹಾರವ ಕೊಡಬೇಕು. ವಿಚಾರ ಮಾಡ್ತಾರೆ, ಹಿರಿ ಸೊಸಿ ಕೊಟ್ರೆ ಹಿರಿತನಕ್ಕೆ ಯಾರಿಲ್ಲ, ಕಡಿ ಸೊಸಿ ಭಾಗೀರಥಿನ ಬಲಿ ಕೊಡಬೇಕು ಅಂದ್ರು. ತುಂಬು ಯೌವನದ ನವ ತರುಣಿ ಭಾಗೀರಥಿ, ನಡೆಯೋದಕ್ಕೆ ಬಂದು ಬಹಳ ದಿನ ಆಗಿಲ್ಲ. ಯೌವನದ ಸುಖವನ್ನ ಅವಳಿನ್ನೂ ಸಂಪೂರ್ಣವಾಗಿ ಅನುಭವಿಸಿಲ್ಲ. ಇದಕ್ಕೆ ಮೇಲಾಗಿ ಮಾಡಿಕೊಂಡ ಗಂಡ ದಂಡಿನಲ್ಲೇ ಬೇರೆ ಇದ್ದಾನೆ, ಭಾಗೀರಥಿಯಿಂದ ಬಹುದೂರದಲ್ಲಿ. ಎರಡು ಹರೆಯದ ಜೀವಗಳು ಪರಸ್ಪರ ಮಿಲನಕ್ಕಾಗಿ ಹಂಬಲಿಸುತ್ತಿವೆ, ಹಂಬಲಿಸಿ ಕೊರಗಿ ಕೊರಗಿ ನೊಂದುಕೊಂಡು ಹೋಗಿವೆ. ಇಂತಹುದರಲ್ಲಿ ಕಡಿ ಸೊಸಿ ಭಾಗೀರಥಿನ ಕೆರೆಗೆ ಬಲಿ ಕೊಡಬೇಕು ಅಂತ ಅತ್ತೆ ಮಾವ ಮಾತಾಡಿಕೊಂಡು ಬಿಡೋದ? ಭಾಗೀರಥಿ ಕಣ್ಣೀರ ಹಾಕ್ತಾಳೆ, ನೊಂದುಕೊಳ್ತಾಳೆ, ದುಃಖಿಸ್ತಾಳೆ. ಅಯ್ಯೋ ಶಿವನೇ, ನನ್ನ ಪಾಲಿಗೆ ಇದೇ ಜೀವನವೇ, ನನ್ನ ಗಂಡನ ಮನೆಯ ಭೋಗ ನನ್ನ ಪಾಲಿಗೆ ಇಷ್ಟೇ ಇದೆಯೇ, ಇದುವೇ ನನ್ನ ಹಣೆಯ ಬರವೇ? ಅಯ್ಯೋ, ನಾನು ಕೆರೆಗೆ ಬಲಿಯಾಗಿ ಸತ್ತು ಹೋಗುವುದಂತೂ ನಿಶ್ಚಿತ ಎಂದು ಭಾಗೀರಥಿ ತಿಳಿದುಕೊಂಡು, ನಾನು ಕೆರೆಗೆ ಹಾರವಾಗುವ ಮುನ್ನ ಒಂದು ಸಾರಿ ನಾನು ನನ್ನ ತಾಯಿಯನ್ನು ನೋಡಬೇಕು, ಒಂದು ಸಾರಿ ನಾನು ನನ್ನ ತಂದೆಯನ್ನು ನೋಡಬೇಕು, ನನ್ನ ತವರಿಗೆ ಹೋಗಿ ನಾನು ಬರಬೇಕು. ನಾನು ತವರಿಗೆ ಹೋಗ್ತಾನೆ, ನಾನು ತವರಿಗೆ ಹೋಗ್ತಾನೆ, ನಾನು ತವರಿಗೆ ಹೋಗ್ತಾನೆ. ಹೌದು, ಅವಳಂದು ಕುಳಿತಾಳೆ, ಕಳಿಸೋರು ಯಾರು ತವರಿಗೆ? ಅತ್ತೆ ಮಾವ ಕಳಿಸ್ಕೊಟ್ರೆ ಸೊಸೆ ತವರ ಮನೆಗೆ ಹೋಗ್ಬೇಕಲ್ಲ. ಎಂತಹ ಹೆಣ್ಣಿನ ಜೀವನ, ಅತ್ತೆ ಮನೆಯಲ್ಲಿ ಇಂತಹ ಕಷ್ಟ. ತವರಿನವರು ತಮ್ಮ ಕಷ್ಟದಿಂದ ಮಗಳನ್ನು ಹೇಗೆ ಕಳಿಸ್ಲಿ ಅಂತ ಅಪ್ಪಿಕೊಂಡು ಬೋರಾಡಿ ಎತ್ತು ಕಳಿಸಿಕೊಟ್ರು. ಆ ತವರಿಗೂ ಎರವಾಗಿ ಬಂದು, ಈ ಮನೆಗೂ ಎರವಾಗಿ, ಎಲ್ಲೋ ಇದ್ದ ಗಂಡನನ್ನೋ ಬಿಟ್ಟು ಇಂದು ಅಗಲಿ ಹೋಗಬೇಕಾಗಿದೆ ಭಾಗೀರಥಿ. ತಾನು ಸಾಯುವ ಮುನ್ನ ತನ್ನ ತಾಯಿಯನ್ನು ಕಾಣಬೇಕು ಎಂಬ ಹಂಬಲದಿಂದ ಬಂದಿದ್ದಾಳೆ. ಬಂದು ಅತ್ತೆಯನ್ನ ಕೇಳ್ತಾ ಇದ್ದಾಳೆ, ಅತ್ತೆವ್ವ ನಾನಮ್ಮ ತವರಿಗೆ ಹೋಗತೀನು, ಅತ್ತೆವ್ವ ನಾನಮ್ಮ ತವರಿಗೆ ಹೋಗತೀನು, ಅತ್ತೆವ್ವ ನಾನಮ್ಮ ತವರಿಗೆ ಹೋಗತೀನು. ಸರನೆ ಹೋಗವ್ವ ಬರನೆ ಬಾರವ್ವ, ಸರನೆ ಹೋಗವ್ವ ಬರನೆ ಬಾರವ್ವ, ಸರನೆ ಹೋಗವ್ವ ಬರನೆ ಬಾರವ್ವ. ಬಲಿ ಕೊಡ್ತೇವೆ ಅಂತ ಗೊತ್ತಿದ್ದ ಅತ್ತಿ ಹೊಂಚ ಹಾಕಿ ಹೇಳ್ತಾಳೆ, ಹಿಂಗ ಹೋಗಿ ಹಿಂಗ ಬಾ ತಂಗಿ, ಕಡಿ ಆಸೆ ಕೇಳ್ತತಿ, ಇಲ್ಲ ಅನ್ನಬಾರದು ಅಂತ ಹಿಂಗ ಹೋಗಿ ಹಿಂಗ ಬಾ ತಂಗಿ. ತವರಿನ ನೆನಪಾದ ಭಾಗೀರಥಿ ತವರ ಮನೆಯ ದಾರಿಯನ್ನು ಹಿಡಿದಿದ್ದಾಳೆ. ತವರು ಅಂದ್ರೆ ಎಷ್ಟು ಆಸೆ ಹೆಣ್ಣಿಗೆ, ತವರವರ ದಾರಿ ತುಂಬಾ ನೆರಳೈತಿ. ತವರವರ ದಾರ್ಯಾಗ ಕಲ್ಲಿಲ್ಲ, ಮುಳ್ಳಿಲ್ಲ. ಆ ಮನೆಗೆ ನಾ ಹೋಗ್ಬೇಕು,
ತವರಿಗೆ ಬಂದು ತಾಯಿ ಎದುರು ನಿಂದುಕೊಳ್ತಾ ಇದ್ದಾಳೆ. ತಂದೆ ಕೇಳ್ತಾನೆ, ತಾಯಿ ಕೇಳ್ತಾರೆ, ಇಬ್ರು ಜೊತೆಯಲ್ಲಿದ್ದಾರೆ. ತಂದೆ ಬಂದು ಮಗಳನ್ನ ಕೇಳ್ತಾಳೆ, ಯಾಕಮ್ಮ ಮಗಳೇ ನಿನ್ನ ಮುಖ ಯಾಕೆ ಬಾಡಿದೆ ತಾಯಿ, ನಿನಗೇನು ಬಂದಿದೆ ಅಮ್ಮ ಅಂತದ್ದು? ಅಪ್ಪ ನನಗೇನು ಬಂದಿಲ್ಲಪ್ಪ, ನಾ ಆರೋಗ್ಯವಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ, ನನಗೇನೇನೇನೇನೋ ಆಗಿಲ್ಲ, ಒಂದು ವ್ಯಥೆ ಆಯಿತು ಅಪ್ಪ, ನಿನ್ನ ಮುಂದೆ ಹೇಳಿ ಕೇಳಿ ಹೋಗೋಣ ಅಂತ ಬಂದೀನಿ. ಏನು ತಂಗಿ ಹೇಳವ, ಏನಾತ ಹೇಳವ? ಅಪ್ಪ ನಮ್ಮತ್ತೆ ನಮ್ಮಾವ ನನ್ನ ಬ್ಯಾರೆ ಇಡ್ತಾರಂತಪ್ಪ, ನೋಡಪ್ಪ ಕೂಡಿದ ಮನೆತನ, ಹತ್ತಾರು ಕೂರಿಗೆ ಕೂರಿಗೆ ಹಿಂದೆ ಕೂರಿಗೆ ಹೊಲ ಅಡ್ಡಾಡ್ಕೋಂತ, ಎಷ್ಟು ಚಂದ ನಮ್ಮ ಮನೆ ಐತಪ್ಪ, 12 ಅಂಕಣದ ಮನೆಯಪ್ಪ ನಮ್ಮದು, ಹಾಲು ಹೈನ ಎದಕ್ಕೆ ಕೊರಿತೈತೆಪ್ಪ, ನೀ ನೋಡಿದಲ್ಲಪ್ಪ ನನ್ನ ಮೈದುಂಡ್ರೆ ಅಂಥವ್ರು, ನನ್ನ ಗಂಡ ಎಂಥವ, ನಮ್ಮ ಮಾವ ಎಂಥವ, ನಮ್ಮ ಅತ್ತೆ ಅಂಥಕ್ಕೆ, ಅವರೆಲ್ಲರಿಗೆ ನಾವು ಯಾಕೆ ಬೇಡಾಗಿವೆಪ್ಪ, ಅಪ್ಪ ನಮ್ಮನ್ನು ಬೇರೆ ಇಡ್ತಾರಂತೆ, ಅಪ್ಪ ನಮ್ಮನ್ನು ಬೇರೆ ಇಡ್ತಾರಂತೆ. ಇಟ್ಟರ ಇಡಲೇಳು ಹೊಲ ಮಾನಿ ಕೊಡತೀನಿ, ಇಟ್ಟರ ಇಡಲೇಳು ಹೊಲ ಮಾನಿ ಕೊಡತೀನಿ, ಹೊಲ ಮೈನಿ ಒಯ್ದು ಹೊಳಿದಂಡೆಗೆ ಹಾಕಪ್ಪ, ಹೊಲ ಮನಿ ಒಯ್ದು ಹೊಳಿದಂಡೆಗೆ ಹಾಕಪ್ಪ, ಭಾಗೀರಥಿ ಪಾಲಿಗೆ ಏನಿದ್ರೂ ಇಲ್ದಂಗಾಗೈತಿ, ಅವಳ ಬದುಕ ಇಲ್ಲ ಅಂದ ಮೇಲೆ ಈ ಸ್ಥಾವರದ ಹೊಲ ಮನಿ ತಗೊಂಡು ಅವಳು ಏನು ಮಾಡ್ಯಾಳು? ಅಪ್ಪ ನಾನು ಹೊಲ ಒಲ್ಲೆ, ನಾನು ಮನಿ ಒಲ್ಲೆ, ನನಗೇನು ಬೇಡಪ್ಪ, ನನಗೇನು ಬೇಡಪ್ಪ, ನನಗೇನು ಬೇಡ ಅಂತ ತಾಯಿ ಕೇಳ್ತಾಳೆ. ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಬಂದೆವ್ವ, ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಬಂದೆವ್ವ, ಹಿಂದ್ಯಾಕ ಬಂದೆವ್ವ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ. ತಂದೆಗೆ ಕೊಟ್ಟ ಉತ್ತರವನ್ನೇ ತಾಯಿಗೆ ಕೊಡ್ತಾಳೆ ಮಗಳು, ನಮ್ಮತ್ತೆ ನಮ್ಮಾವ ನನ್ ಬ್ಯಾರೆ ಇಡ್ತಾರಂತೆ ಅವ್ವ, ನನ್ನ ಬ್ಯಾರೆ ಇಡ್ತಾರಂತೆ, ಅತ್ತಿ ಮಾವ ಬ್ಯಾರೆ ಇಡ್ತಾರಂತ. ಇಟ್ಟರ ಇಡಲೇಳು, ಇಟ್ಟರ ಇಡಲೇಳು, ವಾಲಿ ಜೋಡ ಕೊಡಿಸ್ತೀನಿ, ವಾಲಿ ಜೋಡ ಕೊಡಿಸ್ತೀನಿ, ಇಟ್ಟರ ಇಡಲೇಳು ವಾಲಿ ಜೋಡ ಕೊಡಿಸ್ತೀನಿ, ವಾಲಿಯ ಜೋಡೊಯ್ದು ಒಲಿಯಾಗ ಹಾಕುವ, ವಾಲಿಯ ಜೋಡೊಯ್ದು ಒಲಿಯಾಗ ಹಾಕುವ, ಒಲಿಯಾಗ ಹಾಕುವ. ಏನು ಮಾಡಲಿ ತಾಯಿ ನಾನು, ನಿನ್ನ ವಾಲಿ ಜೋಡು ಬೇಡ, ನಿನ್ನ ತೀಕಿ ಸರ ಬೇಡ, ನಿನ್ನ ಪಾಟ್ಲಿ ಬೇಡ, ನನಗೇನು ಬೇಡ ತಾಯಿ, ನನಗೇನು ಬೇಡ. ತಂದೆ ತಾಯಿಗೆ ದಿಗಿಲಾಗ್ತಾ ಇದೆ, ದುಃಖಿಸ್ತಾರೆ. ಮಗಳನ್ನ ತವರಿನಿಂದ ಕಳುಹುವಾಗ ಮಗಳು ಅತ್ತದ್ದು, ತಂದೆ ತಾಯಿಗೆ ನೋವಾದದ್ದು ಎಲ್ಲ ನೆನಪಾಗ್ತದೆ. ಭಾಗೀರಥಿ ಮನೆಯಲ್ಲಿ ಮನಸ್ಸು ಸರಿ ಅನಿಸೋದಿಲ್ಲ, ಅವಳಿಗೆ ಗೆಳತಿ ಮನೆಗೆ ಹೋಗ್ಬೇಕು ಅಂತ ಗೆಳತಿ ಮನೆಗೆ ಬರ್ತಾ ಇದ್ದ. ತಂದೆ ಮುಂದೆ ನಿಜ ಹೇಳೋದಿಲ್ಲ, ತಾಯಿ ಮುಂದೆ ನಿಜ ಹೇಳೋದಿಲ್ಲ, ಯಾರ ಮುಂದೂ ನಿಜ ಹೇಳೋದಿಲ್ಲ. ಗುಟ್ಟು ಏನೇ ಇದ್ರೂ ಕೂಡ ಗೆಳೆತನದಲ್ಲಿ ಇರ್ತದೆ. ಭಾಗೀರಥಿ ಗೆಳತಿ ಮನೆಗೆ ಬರ್ತಾಳೆ, ಗೆಳತಿ ಮನೆಗೆ ಬಂದು ಎದುರಿಗೆ ನಿಂತ್ಕೊಂಡಾಳೆ. ಆವಾಗ ಗೆಳತಿ ಕೇಳ್ತಾಳೆ, ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಬಂದೆವ್ವ, ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಬಂದೆವ್ವ, ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಈ ಅಳುವು, ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಈ ಅಳುವು, ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಈ ಅಳುವು, ಎಂದಿಲ್ದ ಭಾಗೀರಥಿ ಹಿಂದ್ಯಾಕ ಈ ಅಳುವು. ಯಾಕೆ ಭಾಗು, ಯಾವಾಗ ಬಂದೆ, ಏನಿದೆ ನಿನ್ನ ಮುಖ ಸಣ್ಣದಾಗೈತಲ್ಲ, ಕಣ್ಣಾಗ ಬಟ್ನೀರ್ ಆಡ್ತವ, ಏನಾಗೈತೆ ನಿನಗೆ, ಬಾ ಒಳಗೆ ಬಾ ಕುತ್ಕೋ ಬಾ. ತಲೆ ಮೇಲೆ ಒರೆಸಿ ಕಣ್ಣೀರ್ ಒರೆಸಿ ಗೆಳತಿ ಸುಖ ದುಃಖ ಕೇಳ್ತಾಳೆ. ಆವಾಗ ಭಾಗೀರಥಿ ಯಾರ ಮುಂದೂ ಹೇಳದ ಸತ್ಯವನ್ನ ಗೆಳತಿ ಮುಂದೆ ಹೇಳ್ತಾಳೆ. ನಮ್ಮತ್ತಿ ನಮ್ಮಾವ ಕೆರಿಗಾರ ಕೊಡ್ತಾರಂತ, ಕೆರಿಗಾರ ಕೊಡ್ತಾರಂತ
ನಮ್ಮತ್ತಿ ನಮ್ಮ ಮಾವ ನನ್ನ ಕೆರಿಗೆ ಹಾರ ಕೊಡ್ತಾರಂತ, ನನ್ನ ಕೆರಿಗೆ ಹಾರ ಕೊಡ್ತಾರಂತ. ಹೌದಾ, ಕೆರೆಗೆ ಹಾರ ಕೊಡ್ತಾರ? ಅತ್ತಿ ಮನ್ಯಾಗ ಇಟ್ಟಂಗಿರ್ಬೇಕವ್ವ, ಹೆಣ್ಣು ಬಯಸಿ ಬಂದದ್ದೇ ಇಷ್ಟು. ಅತ್ತಿ ಮನ್ಯಾಗ ಇಟ್ಟಂಗಿರ್ಬೇಕು, ಅತ್ತಿ ಮನ್ಯಾಗ ಇಟ್ಟಂಗಿರ್ಬೇಕು. ಏನು ಮಾಡೋದಕ್ಕಾಗೋದಿಲ್ಲ, ಕೊಟ್ಟರೆ ಕೊಡಲೇಳು ಇಟ್ಟಂಗ ಇರಬೇಕು, ಕೊಟ್ಟರೆ ಕೊಡಲೇಳು ಇಟ್ಟಂಗ ಇರಬೇಕು, ಕೊಟ್ಟರೆ ಕೊಡಲೇಳು ಇಟ್ಟಂಗ ಇರಬೇಕು. ಸಮಾಧಾನ ಮಾಡ್ತಾಳೆ, ನೋವು ಮಾಡ್ಕೋಬೇಡ ತಾಯಿ, ದೇವರಿದ್ದಾನೆ ಎಲ್ಲ ನೋಡಿಕೊಳ್ತಾನೆ, ಮನಸ್ಸಿಗೆ ನೋವು ಮಾಡ್ಕೋಬೇಡ. ತಾಯಿ ಮನೆಗೆ ಕೆಟ್ಟ ಹೆಸರು, ಅತ್ತೆ ಮನೆಗೆ ಕೆಟ್ಟ ಹೆಸರು ತಂದ ಹೆಣ್ಣು ಹೆಣ್ಣಲ್ಲ, ಅವ್ರು ಇಟ್ಟಾಗಿರ್ಬೇಕು, ಹೋಗ್ಬಿಡು ಅಂತ ಹೇಳ್ತಾಳೆ. ನೋಡಿ ಎಂಥ ಜೀವನ ನಮ್ಮ ಹೆಣ್ಮಕ್ಕಳು. ಅವ್ರು ಕೆರೆಗೆ ಬಲಿ ಕೊಡ್ತಾರ ಅಂದ್ರು ಕೂಡ ಒಳ್ಳೇದು ಅಂತ ಹೇಳಿದ್ದು ಗೆಳತಿ, ಇಂತಹದ್ರಲ್ಲಿ ಬದುಕಿದವರು ನಮ್ಮ ಹೆಣ್ಮಕ್ಕಳು. ಮಗಳು ಮತ್ತೆ ತಾಯಿಯ ಮನೆಗೆ ಬಂದಿದ್ದಾಳೆ, ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ ತಂದೆಯ ಪಾದಕ್ಕೆರಗಿ ತವರು ಮನೆಯ ಹೊಸ್ತಿಲೆಗೆ ಹಣೆ ಹಚ್ಚಿ ಕಣ್ಣೀರಿನಿಂದ ಹೊಸ್ತಿಲು ತೊಳೆದು ಆ ಮನೆಗೆ ಎರವಾಗಿ ನಡೆದಿದ್ದಾಳೆ ಆ ಮಗಳು, ಆ ಮನೆಗೆ ಎರವಾಗಿ ನಡೆದಿದ್ದಾಳೆ. ಹುಟ್ಟಿದ ಮನೆಯಿಂದ ಮೆಟ್ಟಲ ನಿಳಿವಾಗ ಹೊಟ್ಟೆಗೆ ಸಿಡಿದು ಬಡಿದಾಂಗ, ಹೊಟ್ಟೆಗೆ ಸಿಡಿಲು ಬಡಿದಾಂಗ ಹೆತ್ತೋಗ ಕಣ್ಣ ನೀರೆದ್ದು ಹೊಳೆಯಾದೋ. ಅಣ್ಣ ಬರ್ತಾನೆ, ಹೊರಟು ತಂಗಿ ನೋಡ್ತಾನೆ, ಹೊಟ್ಟೆಯಲ್ಲಿ ನೋವಾಗ್ತಿದೆ, ಸುಣ್ಣದ ಗಡಿಗೆ ಆಗ ತಣ್ಣೀರು ಹುಯ್ದಾಂಗ ಅಣ್ಣನ ಹೊಟ್ಟೆ ತಳಮಳಿಸಿ ನನ್ನ ತಂಗಿ ನನ್ನ ಮನೆಗಿಂದು ಎರವಾದೆ. ಭಾಗೀರಥಿ ತವರಿನಿಂದ ಗಂಡನ ಮನೆಯತ್ತ ಬಂದಿದ್ದಾಳೆ, ಅಲ್ಲಲ್ಲ ಕೆರೆಯ ಪಾಲಾಗಲು ಹೊರಟಿದ್ದಾಳೆ, ಕೆರೆಯ ಪಾಲಾಗಲು ಹೊರಟಿದ್ದಾಳೆ. ತುಂಬಿದ ಮನೆಯನ ಸೊಸೆ ಬಂದು ತುಂಬಿದ್ದಾಳೆ, ಮನೆ ತುಂಬ ಸೊಸೆಯಿಂದಿರು, ಕಂಬ ಕಂಬಕ್ಕೆ ಮಕ್ಕಳು, ನಂದ ಗೋಕುಲದಂಥ ಮನೆ, ಬಂಗಾರದಂಥ ಗಂಡ ಇರುವುದು ದಂಡಿನಲ್ಲಿ, ಇವರೆಲ್ಲರನ್ನ ಅಗಲಿ ಹೋಗಬೇಕು ಭಾಗೀರಥಿ. ಎಂತಹ ಜೀವನ, ಎಂತಹ ಪತಿವ್ರತೆ ಇವಳು, ಎಂಥೆಂಥ ಪತಿವ್ರತೆಯರಿರ್ತಾರೆ ನಮ್ಮ ನಾಡಿನಲ್ಲಿ. ಭಾಗೀರಥಿಯಂಥ ಪತಿವ್ರತೆಯರೂ ಇದ್ದಾರೆ, ಅಯ್ಯೋ ನೀವು ಕೇಳಬೇಕು, ಈಗೂ ಇರ್ತಾರೆ. ಒಂದು ಸಾರಿ ಪುರಾಣ ನಡೆದಿತ್ತಂತೆ, ಗಂಡ ಬಂದು ಮನೆಯಲ್ಲಿ ಹೆಂಡತಿಗೆ ಹೇಳ್ದ, ನೋಡು ಶಾಸ್ತ್ರಿಗಳು ಬಂದಿದ್ದಾರೆ, ಪುರಾಣ ಹೇಳ್ತಿದ್ದಾರೆ, ಬಹಳ ಚೆನ್ನಾಗಿ ಹೇಳ್ತಾರಂತೆ, ಕೇಳಿದವರಿಗೆಲ್ಲ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ, ನಾನು 2 ದಿವಸದಿಂದ ಕೇಳಿ ಬಂದಿದ್ದೀನಿ, ಇವತ್ತು ನೀ ಹೋಗಿ ಪುರಾಣ ಕೇಳಿ ಬಾ ಅಂದ. ಹೆಂಡತಿ ಹೇಳಿದ್ಲು, ಹಿಂಡ ಎಮ್ಮೆ ಅದಾವ, ಎಲ್ಲಿ ಬಿಟ್ಟು ಹೋಗಲಿ ನಾನು ಅಂದ್ಲಿಕ್ಕೆ, ಮನ್ಯಾಗ ಆಕಳ ಎಮ್ಮೆ ಹಿಂಡಬೇಕು, ಕಾಸಬೇಕು, 1 ದಿವಸದ ಮಟ್ಟಿಗೆ ನಾ ಮಾಡ್ತೀನಿ ಅದನ್ನು, ನೀ ಹೋಗು ಹೋಗು, ನಾನು ಪುಣ್ಯ ಬಂದಂಗೆ ನಿನಗೂ ಪುಣ್ಯ ಬಂದರೆ ಚಲೋ ಅಲ್ಲ, ನೀ ಇಬ್ಬರಿಗೂ. ಗಂಡನ ಒತ್ತಾಯಕ್ಕೆ ಬಂದ್ಲು, ಬರೋ ಮುಂದೆ ಶಿಸ್ತ ಒಂದು 8 ರೊಟ್ಟಿ ಬಿಗದ ಬಂದು ಬಿಟ್ಟಿದ್ಲು. ಮಠಕ್ಕೆ ಬಂದ್ಲು, ಒಂದು ಮೂಲೆಯಾಗ ದೊಡ್ಡದೊಂದು ಕಂಬ ನೋಡಿ ಆತು ಕೂತ್ಕೊಂಡ್ಲು. ಶಾಸ್ತ್ರಿಗಳು ಪುರಾಣ ಪ್ರಾರಂಭ ಮಾಡಿದರು, ಜಯ ಮಂಗಳಂ ಜಯ ನಮ ಪರಾಪದೇ ಶಿವ ಹರ ಹರ ಮಹಾದೇವ ಅಂದ್ರು. ತಕ್ಷಣ ಅವಳಿಗೆ ಮಂಗಳ ಹಾಡ್ದಂಗಾಗಿ, ಜೋಗಳ ಹಾಡ್ದಂಗಾಗಿ ನಿದ್ರೆ ಹೋಗ್ಬಿಟ್ಲು. ಸರಿ, ಪುರಾಣ ನಡೀತಾನೆ ಇತ್ತು, ನಡೀತಾನೆ ಇತ್ತು, ನಡೀತಾನೆ ಇತ್ತು, ಹೇಳಿದ್ರು ಹೇಳಿದ್ರು ಹೇಳಿದ್ರು, ಪುರಾಣ ಮುಗಿಸಿ ಕೊನೆಗೆ ಶಾಸ್ತ್ರಿಗಳು ದೊಡ್ಡದಾಗಿ ಹೇಳಿದ್ರು, ಜಯ ಮಂಗಳಂ ಜಯ ನಮ ಪರಾಪತೇ ಶಿವ ಹರ ಹರ ಮಹಾದೇವ. ಸರದ್ನಿಂದ ಸೊಡ್ಡ ಹೊಡೆದ ಕಪಾಳಕ್ಕೆ ಹೊಡೆದಂಗೆ ಅನಿಸ್ತು. ಎಚ್ಚರಾಗಿ ನೋಡ್ತಾಳ, ಎಲ್ಲ ಮಂದಿ ಎದ್ದು ಹೊಂಟು ಬಿಟ್ಟಾರೆ. ಆಕೆಗೆ ಚಿಂತೆ ಆಯ್ತು, ಗಂಡ ನಾನು ಮನೆಗೆ ಹೋದ ಮೇಲೆ ಏನು ಹೇಳಿದ್ರು ಇವತ್ತು ಶಾಸ್ತ್ರಿಗಳು ಅಂತ ಕೇಳಿದ್ರೆ ನಾ ಏನು ಹೇಳಲಿ, ಮಗ್ಲಿದ್ದವ್ರನ್ನ ಕೇಳಿಲ್ಲ, ಯಾಕ್ರಿ ಮತ್ತೆ ಇವತ್ತು ಏನು ಹೇಳಿದ್ರು,
ಪತಿವ್ರತ ಧರ್ಮ ಸಿದ್ಧಿ ಹೆಂಗೆ ಅನ್ನೋದು ಹೇಳಿದ್ರಲ್ರಿ. ಮನೆಗೆ ಬಂದ ತಕ್ಷಣ ಗಂಡ ಕೇಳ್ದೆ, ಯಾಕೆ ಮತ್ತೆ ಇವತ್ತು ಏನು ಹೇಳಿದ್ರು, ಹೆಂಗಿತ್ತು, ಏ ಭಾಳ ಚಲೋ ಇತ್ತು ರೀ ಏನು, ಮತ್ತೆ ಏನು ಹೇಳಿದ್ರು, ಪತಿವ್ರತ ಧರ್ಮ ಹೆಂಗೆ ಸಿದ್ಧಿ ಆಕತಿ ಅನ್ನೋದು ಹೇಳಿದ್ರು. ಏ ಹೆಂಗೆ ಆಕತಿ ಅಂತ ಹೇಳೋದು, ಸ್ವಲ್ಪ ತಡ್ರಿ, ನೀವಿನ್ನೂ ಹಿಂಡಿಲ್ಲ, ಮನೆಯಾಗೆ ಎಮ್ಮಿನ ಆಕಳನ್ನು ಹಿಂಡ್ತೀನಿ ಅಂದ್ರೆ ಹಂಗೆ ಕುಂತೀರಿ, ಒಟ್ಟು ಹಿಂಡಿಟ್ಟು ಹೇಳ್ತೀನಿ ತಡ್ರಿ. ಆತೆಲ್ಲ ಆತಿಮ ಗಂಟು ಬಿದ್ದ ಬಿಡಲೇ ಇಲ್ಲ. ಆಕೆ ಹೇಳಿದ್ಲು, ನೋಡ್ರಿ ಅದು ಒಂದು ವ್ರತ ಐತಿ, 3 ತಿಂಗಳ ದಿವಸ ವ್ರತ ಮಾಡ್ಬೇಕಂತ. ಒಂದು ದಿವಸಕ್ಕೆ ಮುಂಜಾನೆ, ಮಧ್ಯಾಹ್ನ ಮತ್ತು ಸಂಜೆ 3 ಸಾರಿ ಹೆಂಡತಿಯಿಂದ ಗಂಡ ಕಪಾಳಕ್ಕೆ ಹೊಡಿಸ್ಕೋಬೇಕು, ಅಂದ್ರೆ ಪತಿವ್ರತ ಧರ್ಮ ಸಿದ್ಧಿ ಆಗ್ತದೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಹೌದಾ, ಬೇರೆ ಏನಾದರೂ ಇದ್ರೆ ಕೇಳಿ ಬರಬೇಕಾಗಿತ್ತು, ಇಲ್ರಿ ಇದನ್ನೇ ಹೇಳಿದ್ರು ಅವರು. ಮತ್ತು ನಿನಗೆ ಆ ಧರ್ಮ ಸಿದ್ಧಿ ಆಕತಿ ಅಂದ್ರೆ ಯಾರು ಬೇಡ ಅಂತಾರೆ, ನಾಳೆಯಿಂದ ವ್ರತ ಶುರು ಮಾಡಿಬಿಡು ಅಂದ. ಹೇಳೋ ಮಠ ಹೇಳ್ದ, ದೊಡ್ಡ ಆಳು 8-8 ರೊಟ್ಟಿ ಒಂದು ಉಸುಲಿಗೆ ತಿನ್ನಕ್ಕೆ, ಮುಂಜಾನೆ ಎದ್ದು ಪೂಜಾ ಮಾಡಿ ಸರದ ನಿಂತ ಗಂಡನ ಕಪಾಳಕ್ಕೆ ಸೊಟ್ಟನ ಹೊಡ್ತಾ ಹೊಡೆದು ಬಿಟ್ರೆ ಬೋಳ್ ಹೆತ್ತಿ ಗಿರಿ 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 ತಿರುಗಿ ನೆಲಕ್ಕೆ ಬಿದ್ದ. ಒಂದ ಹೊಡ್ತಕ್ಕನ, ಇನ್ನೂ 2 ಹೊಡ್ತಿದ್ವಲ್ಲ, ಏನು ಹೇಳಿ ಸುದ್ದಿ, 3 ದಿವಸ ಹೊಡಿಸ್ಕೊಂಡ ಮೆತ್ತಗಾಗಿಬಿಟ್ಟ. ಏನಾದರೂ ಮಾಡಲಿ, ಈ ಹೊಡೆತದಿಂದ ತಪ್ಪಿಸ್ಕೋಬೇಕು, 1 ತಿಂಗಳ ಹೊಡಿಸ್ಕೋಬೇಕಲ್ರಿ, ಇನ್ನೇನು ಮಾಡೋದು ಹಾಗಾದರೆ. ಇಲ್ಲ, ನನಗೆ ಯಾಕೋ ನಿಮ್ಮ ಅಪ್ಪನ ನೋಡಂಗೆ ಆಗಿಬಿಟ್ಟತಿ, ಹೆಂಗದನೋ ಏನೋ, ಅದಕ್ಕೆ ಹೋಗಿ ಇಲ್ಲೇ ಕರ್ಕೊಂಡು ಬಂದುಬಿಡ್ತೀನಿ ನಾನು ಅಂದ. ಬ್ಯಾಡ್ರಿ ಅಂದ್ಲಕ್ಕಿ, ನೀವು ಇವತ್ತು ಹೋದ್ರಿ, 1 ದಿವಸ ಅಲ್ಲಿರಬೇಕು, ಮರುದಿವಸ ನಮ್ಮ ಅಪ್ಪನ ಕರ್ಕೊಂಡು ಬರಬೇಕು, 3 ದಿವಸ ಆಗುತ್ತೆ, 1 ದಿವಸಕ್ಕೆ 3-3 ಸಾರಿ, 3-3 ಸಾರಿ ಹೆಂಗೆ, 3 ಸಾರಿ, 1 ದಿನಕ್ಕೆ 9 ಹೊಡೆತ, 3 ದಿವಸಕ್ಕೆ 9 27 ಹೊಡೆತ ನೀವು ತಿನ್ನಬೇಕಾಗ್ತದೆ ಬಂದ ಮೇಲೆ ಅಂದ. ಆಗಲಿ ಅಂದ. ಆತ ಹಂಗಾರೆ ಹೋಗ್ರಿ ಅಂದ. ಮಾವನ ಮನೆಗೆ ಬಂದ, ಭಾಳ ಪ್ರೀತಿಯಿಂದ ಮಾವ ಅಳಿಯನ್ನು ಕರ್ಕೊಂಡ. 1 ದಿವಸ ಇದ್ದ, ಇಲ್ಲ ಮಾವ ನಿನ್ನ ಮಗಳು ಭಾಳ ನೆನೆಸ್ತಾಳೆ, ಬಾ ಅಂಥೇಳಿ ಮಾವನ ಕರ್ಕೊಂಡು ಮನೆಗೆ ಬಂದ. ಮನೆಗೆ ಬಂದಮ್ಯಾಗ ಅಪ್ಪ ಬಂದ, ನಾನು ಹೀಗಿನಾಗ ಏನು ಎಲ್ಲ ಹುಗ್ಗಿನ ಮಾಡಿದ್ಲು, ಹೋಳಿಗೆನ ಮಾಡಿದ್ಲು, ಊಟಕ್ಕೆ ಕೊಟ್ಲು, ಆನಂದಿಂದ ಉಣ್ಣಕ್ಕೆ ಕುಂತಿದ್ರು. ಗಂಡಗೆ ಕಣ್ಣು ಹೊಡೆದು ಸೊನ್ನೆ ಮಾಡಕ್ಕಿ, 27 ಹೊಡೆತನಕ್ಕಿ ಇವ ಆತು ಆತು ಅಂತ ಗೋಣ ಹಾಕ. ಊಟ ಆದ ಮೇಲೆ ಇವ ಏನು ವಿಚಾರ ಮಾಡಿದ ಅಂದ್ರೆ, ಈ ಹೊಡೆತದಿಂದ ನಾ ಹೆಂಗಾರ ತಪ್ಪಿಸ್ಕೋಬೇಕು. ತಾ ದಿನಾನು ಮಲಗೋ ಮನ್ಸದ ಮ್ಯಾಗ ಅವ್ರ ಮಾವನ ಪ್ರೀತಿಯಿಂದ ಕರ್ಕೊಂಡು ಬಂದ, ಮಾವ ತೆಳಗ ಮಲಗಬಾರ್ದಪ್ಪ, ನೀನು ಬಂದಿದ್ದೀ 2 ದಿವಸ ಇರವ, ನನ್ನ ಮನ್ಸದ ಮ್ಯಾಗ ನೀ ಮಲಗು ಅಂತ ಮನ್ಸದ ಮ್ಯಾಗ ಮಾವನ ಮಲಗಿಸಿ ತುಂಬ ಚದರ ಹಚ್ಚಿ ಮಾವ ಹೊರಗೆ ಮಕ್ಕಳ ಹೊರಸಿನ ಮ್ಯಾಗ ಹೋಗಿ ಅವ ಮಕ್ಕೊಂಬಿಟ್ಟು. ಹೆಂಡತಿ ಊಟ ಮಾಡಿ ಬಂದು 27 ಹೊಡೆತ ಬಾಕಿ ಇದ್ದು ನಿಮಗೆ ಹೇಳ್ತೀನಿ, ಬಂದಕ್ಕೆ ಸರದ್ ನಿಂತು ಜಾಡಿಸಿ ಹೊಡ್ತಾ ಹೊಡೆದು ಬಿಟ್ರೆ ಮಾ ಅಪ್ಪ ಅಂದ. ಚದರ ತೆಗೆದು ನೋಡ್ತಾಳ ಅವ್ರಪ್ಪ, ಯೌವಂದು ಯಾಕೆ ಬೇ ದುರ್ಗವ್ವ, ನಿನಗೇನಾಗೈತೆ ಯವ್ವ, ಇದ್ದದ್ದು 2 ಹಲ್ನ್ಯಾಗ ಒಂದು ಹಲ್ಲು ಮುರಿದಿಲ್ಲ ನಮ್ಮವನ. ಯಪ್ಪ ನನಗೆ ಗೊತ್ತಾಗಲಿಲ್ಲ, ಯಪ್ಪ ನನಗೆ ಗೊತ್ತಾಗಲಿಲ್ಲ, ಯಪ್ಪ ನಾನು ಬೆಕ್ಕ ಮಾಡಿ ಬಂದು ಹೊಡೆದ್ನೆ ಯಪ್ಪ. ಆತು ಬಿಡವ, ಇನ್ನೇನು ಮಾಡೋದೊಂದು, ಹೊರತು ಸಪ್ಪಳ ಕಳೆಯ ಎದ್ದು ಬಂದ. ಮಾವ ಅಂದ ಬಂದು, ಏನಾಯ್ತು ಮಾವ, ಏನಿಲ್ಲ ಬಿಡಪ್ಪ, ಮಗಳು ಮಾಡಿದ್ದು ಯಾರು ಮುಂದೆ ಹೇಳಬೇಕು. ಮಾವ ಇಲ್ಲಿ ಬೇಡ, ನಿನಗೇನೋ ಒಂದು ಮನೆ ಹಾಕತ್ತಿಲ್ಲೇ, ಗಾಳಿ ಪಾಳಿ ಸುಮಾರು ಐತಿ, ಬೇಡ ಹೇಳಂತ ಹೊರಗೆ ಕರ್ಕೊಂಬಂದು ತನ್ನ ಹೊರಸಿನ ಮ್ಯಾಗ ಮಾವನ ಮಲಗಿಸಿ ತುಂಬ ಹೊಚ್ಚಿ ಎದ್ದು ಬಂದು ತನ್ನ ಮನಸ್ಸಿನ ಮ್ಯಾಗ ತಮ್ಮಕ್ಕೊಂಬಿಟ್ಟ. ಹೆಂಡತಿ ಮತ್ತು ಸಿಟ್ಟು ಬಂದುಬಿಟ್ಟಿತ್ತು, ನಮ್ಮ ಅಪ್ಪನ ಹೊಡಿಸಿದ್ನಲ್ಲ ಇವ, ಇವನ್ನ ನೋಡ್ಬೇಕು ಇವನ್ನ ಅಂತೇಳಿ, ಬರ್ರ 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 ಬರ ಹೋದಾಕೇನ ಹೊರಸಿನ ಮ್ಯಾಗ ಗಂಡ ಮಕ್ಕೊಂಡ ಅಂತ ತಿಳಿದು ಸೊಟ್ಟ ನಿನ್ ಸೊಟ್ಟ ಹೊಟ್ಟಾ ಹೊಡೆದು ಬಿಟ್ರೆ ಇದ್ದದ ಮತ್ತೊಂದು ಹೊಲ ಮುರಿದು ಗಲ್ಲ ಇತ್ತಂದು ಹೋಗಿತ್ತಾಗ ಹನುಮಪ್ಪ ಆಗಿಬಿಡ್ತು. ಯವಂದ ಯಪ್ಪ ಇಲ್ಲಾಕೆ ಬಂದೆ ಯಪ್ಪ ನೀ ಮತ್ತಂತ, ಏನು ಮಾಡ್ಲಿವೆ ನಾನು, ಅಲ್ಲಿ ಮಕ್ಕೊಂಡ್ರೆ ಅಲ್ಲಿ ಬಂದು ಹೊಡೆದಿ, ಇಲ್ಲಿ ಮಕ್ಕೊಂಡ್ರೆ ಇಲ್ಲಿ ಬಂದು ಹೊಡೆದಿ, ನಾವಲ್ಲೇ ಯವ್ವ ನಾವಲ್ಲೇ ನಾ ಹೊಕ್ಕಿನಿ. ಯಪ್ಪ ಹಂಗೆ ಮಾಡ್ಬಿಡಯ್ಯಪ್ಪ, ಏನ್ಲೇ ತಮ್ಮ ಇದು ನಿಮ್ಮದು ತಿಳೇವಲ್ದಲ್ಲೋ ಅಂದ ಅಳಿಯನ್ನು ಕರೆದು. ಮಾವ ನಿನ್ನ ಮಗಳ ಮಹಿಮ, ಪತಿವ್ರತ ಧರ್ಮ ಸಿದ್ಧಿ ಆಗ್ಬೇಕಂತ ಆ ಸಿದ್ಧಿಗೆ ಈ ಶಿಕ್ಷ ಅಂದ. ಮತ್ತು ಮಾವ ಮಗಳಿಗೆ ಬುದ್ಧಿ ಹೇಳಿ ತನ್ನ ಮನಿ ದರಿತಾ ಹಿಡಿದು ಹೋದ್ನಂತ. ಇಂತಿಂಥ ಪತಿವ್ರತೆಯರು ಇಂತಿಂಥವರು ಈಗಿನ ಸಮಾಜದಲ್ಲಿ ಇದ್ದಾರೆ. ಮಲ್ಲನಗೌಡರ ಮನೆ ಅಂದ್ರೆ ಧರ್ಮರಾಯನ ಮನೆ ಇದ್ದಂಗೆ, ಧರ್ಮದ ತವರು ಮನೆ, ಜನರ ಉಪಕಾರಕ್ಕೆ ಊರಿನ ಉಪಕಾರಕ್ಕೆ ತನ್ನ ಮನೆ ಸೊಸಿ ಬಲಿ ಕೊಡಕ ಹಿಂದೆ ಮುಂದೆ ನೋಡದಂತಹ ಧರ್ಮವಂತ. ಒಂದು ದೃಷ್ಟಿಯಿಂದ ನೋಡಿದ್ರೆ ಮಲ್ಲನಗೌಡರ ದೊಡ್ಡ ಮನಸ್ಸು ಧರ್ಮಗುಣ, ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಒಂದು ಹೆಣ್ಣಿನ ಜೀವನ ಬಲಿ ಕೊಡಕ್ಕೆ ನಿಂತಾನಲ್ಲ ಇವ, ಏನೋ ಯಮಧರ್ಮಲ್ಲನೋ ಧರ್ಮರಾಯ ಅಲ್ಲೇವ, ಇವ ಯಮಧರ್ಮಲ್ಲನೋ ಅಂತ ಅನಿಸ್ತದೆ. ಇಂಥ ಮನೆತನ ಆ ಮನೆತನ ಭಾಗೀರಥಿ. ಇಂಥ ಗಂಡನ ಮನೆಯಲ್ಲಿ ಇದ್ದವಳು ಆ ಮನೆಗೆ ಬಂದಿದ್ದಾಳೆ. ಮನೆಯೊಳಗೆ ಸಂಭ್ರಮನೇ ಸಂಭ್ರಮ, ಎಲ್ಲರೂ ಕುಂತು ವಿಚಾರ ಮಾಡ್ಯಾರೆ.
ಮನೆಯೊಳಗೆ ಮೃಷ್ಟಾನ್ನ ಭೋಜನ ಮಾಡಿಕೊಂಡು, ಅಡುಗೆಯೆಲ್ಲ ಸಿದ್ಧ ಮಾಡಿಕೊಂಡು, ಬಂಗಾರ ಬುಟ್ಟಿಯಾಗಿ ತುಂಬಿಕೊಂಡು, ಬಂಗಾರ ತಾಲಿ ತಗೊಂಡು ಕೆರೆಗೆ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗೋದಕ್ಕೆ ಊಟ ಮೊದಲು ತಯಾರು ಮಾಡಬೇಕಲ್ಲ. ಅಡಿಗೆ ಏನೇನು ಬೇಕು ಎಲ್ಲ ದಿನಿಸಿ ಮನ್ಯಾಗ ಸಜ್ಜು ಮಾಡಾಕತ್ತಾರ. ಭಾಗೀರಥಿ ಬರ್ತಾಳೆ, ಮನೆ ತುಂಬ ಸಂಭ್ರಮನೇ ಸಂಭ್ರಮ. ಭಾಗೀರಥಿ ಅವ್ರ ಕೂಟ ತಾನೂ ಬಂದು ಕೂತ್ಕೊಂಡಾಳೆ, ಬ್ಯಾಳಿ ಹಸನ್ ಮಾಡಕ್ ಕುಂತಾಳೆ. ಬ್ಯಾಳಿಯ ಹಸ ಮಾಡ್ತಾ ಬಿಟ್ಟಾಳು ಕಣ್ಣೀರ, ಬ್ಯಾಳಿಯ ಹಸ ಮಾಡ್ತಾ ಬಿಟ್ಟಾಳು ಕಣ್ಣೀರ, ಬ್ಯಾಳಿಯ ಹಸ ಮಾಡ್ತಾ ಬಿಟ್ಟಾಳು ಕಣ್ಣೀರ. ಹೊರಗಿಂದ ಮಾವು ಬರ್ತಾನೆ, ಅವ್ವ ಯಾಕೆ ತಾಯಿ ಕಣ್ಣಾಗ ನೀರು ಬಂದವು, ಯಾಕಮ್ಮ ಅಳ್ತಿದೆ? ವಿಷಯ ಗೊತ್ತಿರೋ ಮಾವನೇ ಗೊತ್ತಿರಲಾರದ ಹೊರಂಗ ಸೊಸಿನ ಕೇಳ್ತಾನೆ, ಯಾಕವ್ವ ಭಾಗವ್ವ ಕಣ್ಣಾಗ ನೀರು ಯಾಕೆ ತಾಯಿ? ಬ್ಯಾಳ್ಯಾಗಿನ ಹಳ್ಳು ಬಂದು ಕಣ್ಣಾಗ ಬಿದ್ದವು ಮಾವ. ಏನಿಲ್ಲ ಮಾವ, ಬ್ಯಾಳಿ ಹಸ ಮಾಡ್ತಿದ್ದೆ, ಹಳ್ಳು ಸಿಡಿದು ಕಣ್ಣಾಗ ಬಿತ್ತು, ಕಣ್ಣಾಗ ನೀರು ಬಂದು ಮಾವ. ಇನ್ನೊಂದು ದಿನಕ್ಕೆ ಇಲ್ಲವಾಗಿ ಹೋಗುವಂತಹ ಭಾಗೀರಥಿ ತನ್ನ ಜೀವ ಹೊಕ್ಕತ್ತೆನ್ನೋದು ಗೊತ್ತಿದ್ದು ಕೂಡ ಮಾವನ ಮುಂದೆ ಸುಳ್ಳು ಹೇಳ್ತಾಳ. ಎಂಥ ತ್ಯಾಗ ಜೀವನ ಅವಳದು. ಉಕ್ಕುವ ನೀರಾಗ ಅಕ್ಕಿಯ ಸುರುವ್ಯಾರ, ಉಕ್ಕುವ ನೀರಾಗ ಅಕ್ಕಿಯ ಸುರುವ್ಯಾರ, ಸಕ್ಕರಿ ಹಾಲಾಗ ಶಾವಿಗಿ ಸುರುವ್ಯಾರ, ಸಕ್ಕರಿ ಹಾಲಾಗ ಶಾವಿಗಿ ಸುರುವ್ಯಾರ. ಹತ್ತು ಕೊಪ್ಪರಗೆ ನೀರು ಉಕ್ಕಿ ಮಳಕ್ಕಿತೋ, ಮೃಷ್ಟಾನ್ನ ಭೋಜನ ತಯಾರಾಯ್ತು. ಇನ್ನು ಕೆರೆಗೆ ಹೋಗ್ಬೇಕಾದ್ರೆ ಮತ್ತೆ ಸ್ನಾನ ಮಾಡಿ ಶುಚಿಯಾಗಿ ಹೋಗ್ಬೇಕು. ಮನೆ ಮಂದಿಗೆಲ್ಲ ಹಿರಿಯರು ಬಂದು ಸ್ವಸ್ಥರಿಗೆ ಹೇಳ್ತಾರೆ, ನಿಂಗವ್ವ ಜಳಕ ಮಾಡ, ನೀಲವ್ವ ಜಳಕ ಮಾಡ, ನಿಂಗವ್ವ ಜಳಕ ಮಾಡ, ನೀಲವ್ವ ಜಳಕ ಮಾಡ, ನಿಂಗವ್ವ ನಾವಲ್ಲೇ ನೀಲವ್ವ ನಾವಲ್ಲೇ, ನಿಂಗವ್ವ ನಾವಲ್ಲೇ ನೀಲವ್ವ ನಾವಲ್ಲೇ. ಏ ನಿಂಗವ್ವ ಬಾರ ತಂಗಿ, ಹೊತ್ತಾಕತ್ತೆವ ಜಳಕ ಮಾಡು. ನೀಲಮ್ಮ ಯಾಕವ ಸುಮ್ಮನೆ ಕೂತ್ಕೊಳ್ತೀರಿ, ಜಳಕ ಮಾಡ್ರಿ ದೌಡು ದೌಡು ಕೆರೆಗೆ ಹೋಗ್ಬೇಕಲ್ಲ ತಂಗಿ. ಅತ್ತೆವ ನನಗೆ ಮೈಯಾಗ ಆರಾಮಿಲ್ಲ, ನಾ ಜಳಕ ಮಾಡಕ್ಕೊಲ್ಲೆ. ನಿಂಗವ್ವ ನೀನಾರ ಮಾಡ ತಂಗಿ. ಇಲ್ಲ ಅತ್ತೆವ ನನಗೂ ಮೈಯಾಗ ಆರಾಮಿಲ್ಲ, ನಾ ಜಳಕ ಮಾಡಕ್ಕೊಲ್ಲೆ. ಮತ್ತೆ ಕೆರೆ ಪೂಜೆ ಮಾಡವ್ರ ಜಳಕ ಮಾಡಿ ಬರ್ಬೇಕ ತಂಗಿ. ಸಣ್ಣ ಸೊಸೆ ಭಾಗವ್ವ ನೀನಾರೇ ಜಳಕ ಮಾಡ, ಸಣ್ಣ ಸೊಸೆ ಭಾಗವ್ವ ನೀನಾರೇ ಜಳಕ ಮಾಡ, ಸಣ್ಣ ಸೊಸೆ ಭಾಗೀರಥಿ ಜಳಕಾನ ಮಾಡ್ಯಾಳ, ಸಣ್ಣ ಸೊಸೆ ಭಾಗೀರಥಿ ಜಳಕಾನ ಮಾಡ್ಯಾಳ. ಎಲ್ಲಾರು ಮಾತಾಡ್ಕೊಂಡಾರ, ನಿಂಗವನೂ ಜಳಕಕ್ಕೊಲ್ಲು, ನೀಲವನೂ ಜಳಕಕ್ಕೊಲ್ಲು, ಭಾಗವ ಜಳಕ ಮಾಡಬೇಕು, ಭಾಗೀರಥಿ ಜಳಕ ಮಾಡಿ. ಎಂಥವಳ ಆ ತಾಯಿ, ಜಳಕನ ಮಾಡ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು, ಜಳಕನ ಮಾಡ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು, ಬಂಗಾರ ಬುಟ್ಟಿ ತುಂಬ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು, ಬಂಗಾರ ಬುಟ್ಟಿ ತುಂಬ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು, ಸಿಂಗಾರ ಸಿಂಬಿ ಮಾಡ್ಯಾಳು ಮುಂದ ಮುಂದ ಹೊಂಟಾಳು, ಸಿಂಗಾರ ಸಿಂಬಿ ಮಾಡ್ಯಾಳು ಮುಂದ ಮುಂದ ಹೊಂಟಾಳು, ಮುಂದ ಮುಂದ ಭಾಗೀರಥಿ ಹಿಂದಿಂದ ಎಲ್ಲಾರು, ಮುಂದ ಮುಂದ ಭಾಗೀರಥಿ ಹಿಂದ ಹಿಂದ ಎಲ್ಲಾರು, ಮುಂದ ಮುಂದ ಭಾಗೀರಥಿ ಹಿಂದ ಹಿಂದ ಎಲ್ಲ. ಅಕ್ಕಿ ಕಡೆಯಿಂದ ಬುಟ್ಟಿ ತುಂಬಿಸಿದ್ರು, ಮಾಡಿದ ಅಡುಗೆ ಎಲ್ಲ ಬಂಗಾರ ಬುಟ್ಟಿಯಾಗಿ ಹಾಕಿದ್ರು, ಬಂಗಾರ ತಾಲಿ ತಗೊಂಡ್ರು, ಸಿಂಗಾರ ಸಿಂಬಿ ಮಾಡಿ ಅಕ್ಕಿ ತಲೆ ಮ್ಯಾಗ ಬುಟ್ಟಿ ಹೊರಿಸಿದ್ರು, ಮುಂದ ಮುಂದ ಭಾಗೀರಥಿ ಹೋಗ್ಬೇಕು, ಹಿಂದಿಂದ ಎಲ್ಲ ಅತ್ತಂಗಿರ್ ಹೋಗ್ಬೇಕು. ಇವರೆಲ್ಲಾರು ಕೆರೆಗೆ ಹೋಗಿ ಕೆರೆ ಒಳಗೆ ಇಳಿತಾರೆ, ಕೆರೆಗೆ ಒಳಗೆಲ್ಲ ಅಡ್ಡಾಡ್ತಾರೆ.
ಕುತ್ಕೋತಾರೆ, ಊಟ ಮಾಡ್ತಾರೆ, ಮೃಷ್ಟಾನ್ನ ಭೋಜನ ಯಥೇಚ್ಛವಾಗಿ ಹೊಡಿತಾರೆ, ಆನಂದದಿಂದ ಊಟ ಮಾಡ್ತಾರೆ. ಎಲ್ಲರ ವಿಚಾರ ಮಾಡಿಕೊಂಡು ಬಂದ ಪ್ರಕಾರ ಬಂಗಾರದ ತಾಲಿ ಒಂದು ಯಾರಿಗೆ ಗೊತ್ತಾಗದಂಗ ಕೆರೆಯಾಗ ಬಿಟ್ಟು ಮ್ಯಾಗ ಹತ್ತಿ ಬಂದು ಬಿಡ್ತಾರೆ. ಬಂಗಾರ ತಾಲಿ ಕೆರೆಯಾಗ ಉಳಿತು, ಮ್ಯಾಗ ಬಂದು ಗೊತ್ತಿರಲಾರದವ್ರಂಗ ಅತ್ತಿ ಅಂತಾಳ, ತಂಗಿ ಬಂಗಾರ ತಾಲಿ ತಂದ್ರೆ ನಯವ ಅತ್ತೆವ ಮರ್ತು ಬಂದೇವಲ್ಲ ಯವ. ಗಂಗವ್ವ ನೀ ಹೋಗ ಗೌರವ್ವ ನೀ ಹೋಗ, ಗಂಗವ್ವ ನೀ ಹೋಗ ಗೌರವ್ವ ನೀ ಹೋಗ, ಗಂಗವ್ವ ನಾವಲ್ಲೆ ಗೌರವ್ವ ನಾವಲ್ಲೆ, ನೀಲವ್ವ ನೀ ಹೋಗ ನೀಲವ್ವ ನೀ ಹೋಗ, ನಿಂಗವ್ವ ನೀ ಹೋಗ ನೀಲವ್ವ ನೀ ಹೋಗ, ನಿಂಗವ್ವ ನಾವಲ್ಲೆ ನೀಲವ್ವ ನಾವಲ್ಲೆ ನಾವಲ್ಲೆ. ಗಂಗವ್ವ ನೀ ಹೋಗ ಗೌರವ್ವ ನೀ ಹೋಗ, ನಿಂಗವ್ವ ನೀ ಹೋಗ ನೀಲವ್ವ ನೀ ಹೋಗ, ಗಂಗವ್ವ ನೀಲವ್ವ ನಾವಲ್ಲೆ ಗೌರವ್ವ ನಿಂಬೆವ್ವ ನಾವಲ್ಲೆ 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 ನಾವಲ್ಲೆ. ಸಣ್ಣ ಸೊಸಿ ಭಾಗೀರಥಿ ನೀ ತರ ಹೋಗವ್ವ, ಸಣ್ಣ ಸೊಸಿ ಭಾಗೀರಥಿ ನೀ ತರ ಹೋಗವ್ವ. ಬಿರಿಬಿರಿ ಹೋದಳು ಬಂಗಾರ ಬಟ್ಲ ತಗೊಂಡಾಳು, ಬಿರಿಬಿರಿ ಹೋದಳು ಬಂಗಾರ ಬಟ್ಲ ತಗೊಂಡಾಳು, ಬಿರಿಬಿರಿ ಹೋದಳು ಬಂಗಾರ ಬಟ್ಲ ತಗೊಂಡಾಳು. ಯಾವ ಸೊಸೆಯರು ಕೆರೆ ನೀಳೋದಕ್ಕೆ ಸಿದ್ಧರಿಲ್ಲ, ಗೊತ್ತಿತ್ತು ಬಂಗಾರ ಬಟ್ಲ ಬಿಟ್ಟು ಬಂದು ಗೊತ್ತಿರ್ಲವ್ರದಾರೆ ಹಾಗೆ ಹೇಳ್ತಾರೆ, ಭಾಗಮ್ಮ ಹೋಗಮ್ಮ ಬಂಗಾರ ಬಟ್ಲ ತಗೊಂಡ್ ಬಾರೆ, ಬಂಗಾರ ಬಟ್ಲ ತಗೊಂಡ್ ಬಾ. ಭಾಗೀರಥಿ ಬರಬರ ಬರಬರ ಅಂತ ಬರ್ತಾಳೆ. ಆ ತಾಯಿ ಆ ಪತಿವ್ರತೆ ಪುಣ್ಯಾತ್ಮಿ ಕೆರೆಯಲ್ಲಿ ಹೆಜ್ಜೆಯನ್ನಿಟ್ಟು ಹೊರಗೆ ಬಿದ್ದ ಬಂಗಾರದ ತಾಳೆಯನ್ನು ಕೈಯಲ್ಲಿ ಎತ್ತಿಕೊಳ್ತಾಳೆ. ಇನ್ನೇನು ಮೇಲೆ ಬರಬೇಕು, ಕೆರೆ ಹತ್ತಿ ಮೇಲೆ ಬಂದು ಬಿಡಬೇಕು ಅಂತ ಭಾಗೀರಥಿ ಬಂದು ಕೆರೆಯ ಒಂದು ಮೆಟ್ಟಲನ್ನು ಹತ್ತುತ್ತಾ ಇದ್ದಾಳೆ. ಒಂದು ಮೆಟ್ಲು ಏರುದಕ್ಕ ಪಾದಕ ಬಂದಾಳ ಗಂಗಿ, ಎರಡು ಮೆಟ್ಲೇರುದಕ್ಕ ಪಾದ ಮುಣಿಗಿ ಶಾಳು ಗಂಗಿ, ಮೂರು ಮೆಟ್ಲೇರುದಕ್ಕ ಮೊಳಕಾಲಿಗಿ ಬಂದಾಳು ಗಂಗಿ, ನಾಲ್ಕು ಮೆಟ್ಲೇರುದಕ್ಕ ನಡುಮಟ ಬಂದಳು ಗಂಗಿ, ಐದು ಮೆಟ್ಲೇರುದಕ್ಕ ತುಂಬಿ ಹರಿದಳು ಗಂಗಿ, ತುಂಬಿ ಹರಿದಳು ಗಂಗಿ, ತುಂಬಿ ಹರಿದಳು ಗಂಗಿ, ತುಂಬಿ ಹರಿದಳು ಗಂಗಿ. ಕೆರೆ ಮಲ್ಲನ ಗೌಡರ ನೀರಿಲ್ಲದ ಕೆರೆಗೆ ಕೆರೆಗೆ ನೀರು ತುಂಬಿ ಹರಿದಿದೆ, ಸೌಭಾಗ್ಯ ಲಕ್ಷ್ಮಿಯಾಗಿ ಮನೆ ತುಂಬಿದ ಭಾಗೀರಥಿ ಕೆರೆಗೆ ನೀರು ತುಂಬಿದ್ದಾಳೆ, ಕೆರೆಗೆ ನೀರು ತುಂಬಿದ್ದಾಳೆ. ಬದುಕಿನ ಉದ್ದಕ್ಕೂ ಸಂತೋಷದ ಆನಂದದ ಗಳಿಗೆಗಳನ್ನು ಕಳೆಯುತ್ತ ಗಂಡರ ಜೊತೆಯಲ್ಲಿ ಆನಂದದಿಂದ ಬಾಳಬೇಕಾಗಿದ್ದ ತಾಯಿ ಕೆರೆ ಪಾಲಾಗಿ ಹೋಗಿದ್ದಾಳೆ, ಕೆರೆ ಪಾಲಾಗಿ ಹೋಗಿದ್ದಾಳೆ, ಕೆರೆ ಪಾಲಾಗಿ ಹೋಗಿದ್ದಾಳೆ. ಹೆಂಡತಿ ನೀರು ಪಾಲಾಗಿ ಹೋದುದನ ಕಣ್ಣಾರೆ ಕಂಡು ಸಂಕಟ ಪಡಲು ಕೂಡ ಸನಿಹದಲ್ಲಿ ಗಂಡನಿಲ್ಲ, ಸನಿಹದಲ್ಲಿ ಗಂಡನಿಲ್ಲ. ಭಾಗೀರಥಿಯ ಗಂಡ ಮಹಾದೇವರಾಯ ದಂಡಿನಲ್ಲಿದ್ದಾನೆ, ಅಯ್ಯೋ ದೈವವೇ. ಆವು ಅಟ್ಟದ ಮೇಲೆ ಕರು ಬೆಟ್ಟದ ಮೇಲೆ ಮಹಾದೇವರಾಯ ದಂಡಿನಲ್ಲಿದ್ದಾನೆ.
ಮಲಗಿಕೊಂಡಿದ್ದಾನೆ. ಒಮ್ಮೆಲೆ ರಾತ್ರಿಯಲ್ಲಿ ಕೆಟ್ಟ ಕನಸೊಂದು ಬೀಳುತ್ತದೆ ಮಹಾದೇವರಾಯನಿಗೆ. ಮಹಾದೇವರಾಯ, ಗಂಡ ಮಹಾದೇವರಾಯ ದಂಡಿನಾಗೈದಾನು, ದಂಡಿನೈಗಾಯ್ದಾನು, ದಂಡಿನಾಗೈದಾನು, ಕಂಡನು ಕೆಟ್ಟ ಕನಸ, ಶಲ್ಯ ಸುಟ್ಟಂಗಾತು, ಕೋಲು ಮುರಿದಂಗಾತು, ಶಲ್ಯ ಸುಟ್ಟಂಗಾತು, ಕೋಲು ಮುರಿದಂಗಾತು, ಕಟ್ಟಿಸಿದ ಮಹಲೆಲ್ಲ ಥಟ್ಟನೆ ಬಿದ್ದಂಗಾತು. ಕೆಟ್ಟ ಕನಸನ್ನು ಕಾಣ್ತಾ ಇದ್ದಾನೆ ಮಹಾದೇವರಾಯ. ಶಲ್ಯ ಸುಟ್ಟಂಗಾಕತಿ, ಕೋಲು ಮುರಿದಂಗಾಕತಿ, ಕಟ್ಟಿದ ಮನೆ ಮೈ ಮೇಲೆ ಹೊತ್ಕೊಂಡು ಬಿದ್ದಂಗಾಕತಿ. ಮಹಾದೇವರಾಯಿಗೆ ಚಿಂತೆ ಆಕತಿ, ಮನೆ ಕಡೆ ಲಕ್ಷ್ಯ ಆಕತಿ, ಸುಂದರವಾದ ತನ್ನ ಹರೆಯದ ಹೆಂಡತಿ ಬಂದು ಕಣ್ಣ ಮುಂದೆ ನಿಂತಂಗಾಕತಿ, ಆಕೆ ರೂಪಾನ ಬಂದು ಕಂಡಂಗಾಕತಿ, ಬಂದು ಬಾ ನನ್ನನ್ನಲ್ಲ, ಬಾ ನನ್ನನ್ನಲ್ಲ ಅಂತ ಇವನ ಕೈ ಮಾಡಿ ಕರೆದಂಗ ಅನಿಸ್ತತಿ. ಬಾ ನನ್ನ ಒಡೆಯ, ಬಾ ನನ್ನ ಒಡೆಯ ಅಂತ ಕರೆದಂಗ ಅನಿಸ್ತತಿ. ಯಾಕೆ ನನಗೆ ಯಾಕೆ ಇವತ್ತಿಷ್ಟು ನನ್ನ ಹೆಂಡತಿ ನೆನಪಾಗಾಕತೈತಿ? ನನ್ನ ಹೆಂಡತಿ ಏನಾರ ಆಗೈತೋ ಏನೋ, ನನ್ನ ಹೆಂಡತಿ ಹೆಂಗದಳೋ ಏನೋ, ನಾ ನೋಡಬೇಕು, ನಾ ನೋಡಬೇಕು, ನಾ ನೋಡಬೇಕು, ನಾ ನೋಡಬೇಕು ಅನ್ನೋ ಹಂಬಲದಿಂದ ಮಹಾದೇವರಾಯ ಯಾರಿಗೆ ಹೇಳೋದಿಲ್ಲ, ಕುದುರೆಗೆ ತಡೆ ಹಾಕೋದಿಲ್ಲ. ಬತ್ತಲೆಯ ಬತ್ತಲೆಯ ಕುದುರೆಯನ್ನೇರಿಕೊಂಡು ಮಹಾದೇವರಾಯ ದಂಡಿನಿಂದ ಓಡೋಡಿ ಬರ್ತಾ ಇದ್ದಾನೆ. ಬತ್ತಲೆಯ ಕುದುರೆಯನ್ನೇರಿ ಮಹಾದೇವರಾಯ ತನ್ನ ಮನೆಯತ್ತ ತನ್ನ ಊರಿನತ್ತ ಓಡೋಡಿ ಬರ್ತಾ ಇದ್ದಾನೆ. ಕೆದರಿದ ಕೂದಲುಗಳು, ನಿದ್ರೆಗೆಟ್ಟ ಮುಖ, ಮೈ ನಡುಗ್ತಾ ಇದೆ. ಮನೆ ಬಾಗಿಲಿಗೆ ಬಂದು ನಿಂತಿದ್ದಾನೆ. ಮನೆಗೆ ಬಂದ ಮಗನನ್ನ ಕಂಡು ತಾಯಿ ಹೇಳ್ತಾಳೆ, ಗಂಗವ್ವ ನೀರು ಕೊಡ, ಗೌರವ್ವ ನೀರು ಕೊಡ, ಗಂಗವ್ವ ನೀರು ಕೊಡ, ಗೌರವ್ವ ನೀರು ಕೊಡ, ಗಂಗವ್ವ ನೀರ್ಯಾಕ, ಗೌರವ್ವ ನೀರ್ಯಾಕ, ಗಂಗವ್ವ ನೀರ್ಯಾಕ, ಗೌರವ್ವ ನೀರ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ. ತಾಯಿ ಹೇಳ್ತಾಳೆ, ನಿಜ ಹೇಳೋದೇ ಇಲ್ಲ. ಹೆತ್ತ ಮಗನ ಮುಂದು ಹೆತ್ತ ತಾಯಿ ಹೇಳ್ತಾಳೆ, ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ, ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ. ದಿಕ್ಕೆಟ್ಟು ದಿಕ್ಕು ತಪ್ಪಿದವನಂತೆ ಮಹಾದೇವರಾಯ ಬತ್ತಲೆ ಕುದುರೆಯ ನೇರಿ ಓಡೋಡಿ ಬಂದಿದ್ದಾನೆ ಅತ್ತೆಯ ಮನೆಗೆ. ಅತ್ತೆಯ ಮನೆಯ ಬಾಗಿಲಲ್ಲಿ ನಿಂತು ಅತ್ತೆಯನ್ನು ಕೇಳಬೇಕೆನ್ನುವಷ್ಟರಲ್ಲಿ ಅತ್ತೆ ಹೇಳ್ತಾಳೆ, ನಿಂಬೆವ್ವ ನೀರು ಕೊಡ, ನೀಲವ್ವ ನೀರು ಕೊಡ, ನಿಂಬೆವ್ವ ನೀರು ಕೊಡ, ನೀಲವ್ವ ನೀರು ಕೊಡ, ನಿಂಬೆವ್ವ ನೀರ್ಯಾಕ, ನೀಲವ್ವ ನೀರ್ಯಾಕ, ನಿಂಬೆವ್ವ ನೀರ್ಯಾಕ, ನೀಲವ್ವ ನೀರ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗಿ ಆಳತ್ತಿ, ಅತ್ತಿ ಅತ್ತಿ ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗಿ ಆಳತ್ತಿ, ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗಿ ಆಳತ್ತಿ. ಅತ್ತಿನೂ ನಿಜ ಹೇಳೋದಿಲ್ಲ, ನಿನ್ನ ಮಡದಿ ಭಾಗೀರಥಿ ಗೆಳತಿ ಮನೆಗೆ ಹೋಗ್ಯಾಳಪ್ಪ, ನಿನ್ನ ಮಡದಿ ಭಾಗೀರಥಿ ಗೆಳತಿ ಮನೆಗೆ ಹೋಗ್ಯಾಳಪ್ಪ. ಸರಸರ ಅಂತ ಬಂದಾನೆ, ಗೆಳತಿ ಮನೆ ಬಾಗಿಲಿಗೆ ಹೆಜ್ಜೆಯನ್ನಿಟ್ಟಿದ್ದಾನೆ. ಇವನನ್ನು ಕಂಡಂತಹ ಇವನ ಹೆಂಡತಿಯ ಗೆಳತಿ ಕರೆದ ಹೇಳ್ತಾಳೆ, ಬಾಳವ್ವ ನೀರು ಕೊಡ, ಬಸವ್ವ ನೀರು ಕೊಡ, ಬಾಳವ್ವ ನೀರು ಕೊಡ, ಬಸವ್ವ ನೀರು ಕೊಡ, ಬಾಳವ್ವ ನೀರ್ಯಾಕ, ಬಸವ್ವ ನೀರ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳಕ್ಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳಕ್ಕ. ಅಯ್ಯೋ ನಿನ್ನ ಮಡದಿ ಭಾಗೀರಥಿನ ಗೆಳತಿಯ ಕಂಠ ತುಂಬಿ ಬಂದಿದೆ, ಕಣ್ಣಲ್ಲಿ ನೀರಾಡ್ತಾ ಇದೆ. ಶೂರ ಏನು ಹೇಳಲೋ ಸೂರಿ, ನಿನ್ನ ಮನೆಯವರ ಸೂರಿ, ನಾನೇನು ಹೇಳಲೋ, ನಿನ್ನ ಮಡದಿ ಭಾಗೀರಥಿ ಏನು ಹೇಳಲಿ ಸೂರಿ,
ನಿನ್ನ ಮಡದಿ ಬಾಗಿರತಿದೇನು ಹೇಳಲಿ ಸೂರ್ಯ, ನಿಮ್ಮಪ್ಪ ನಿಮ್ಮವ್ವ ಕೆರಿಗಾರ ಕೊಟ್ಟಾರಂತ. ನಿಮ್ಮಪ್ಪ ನಿಮ್ಮವ್ವ ಕೆರಿಗಾರ ಕೊಟ್ಟ. ನೆಲ ಕುಸಿದ ಹಾಗ ಆಗ್ತಿದೆ, ಮೈಯೆಲ್ಲ ಬೆವುತು ಹೋಗಿದೆ, ಗಡಗಡ 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 ಅಂತ ನಡುಗ್ತಾ ಇದ್ದಾನೆ ಮಹಾದೇವರಾಯ. ಬತ್ತಲೆ ಕುದುರೆಯನ್ನೇರಿ ಓಡೋಡಿ ಬರ್ತಾ ಇದ್ದಾನೆ ಕೆರೆಯ ದಂಡಿಗೆ. ಬರಿದಾದ ಕೆರೆ ತುಂಬಿ ಹರಿತಾ ಇದೆ, ಕೆರೆಯ ತುಂಬೆಲ್ಲ ನೀರು ತುಂಬಿಕೊಂಡಿದೆ. ಮಹಾದೇವರಾಯನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇಳಿತಿದೆ, ಕೋಡಿಯಾಗಿ ಹೋಗಿ ಕೆರೆಯ ನೀರಲ್ಲಿ ನೀರಾಗಿ ಬೆರೆತು ಹೋಗೋದಕ್ಕೆ. ತನ್ನ ಪ್ರೀತಿಯ ಮಡದಿ ಬಲಿಯಾಗಿ ಹೋದುದನ್ನ ಕಂಡು ಕೆರೆಯ ನೀರಲ್ಲಿ ಬಾಗಿ ನೋಡುತ್ತಾನೆ. ಮಡದಿಯ ಮುಖವೇನಾದರೂ ಕಾಣುತ್ತದೆಯೋ ಏನೋ, ಹೆಂಡತಿಯನ್ನ ನೆನೆಸಿಕೊಳ್ಳುತ್ತಾನೆ. ನಮ್ಮ ಇಂದಿನ ಜಗತ್ತಿನಲ್ಲಿ ಹಿಂದಿನಿಂದ ನೋಡಿಕೊಂಡು ಬಂದರೆ ಗಂಡ ಸತ್ತಾಗ ಹೆಂಡತಿ ಪ್ರಾಣ ತ್ಯಾಗ ಮಾಡುವುದನ್ನು ನಾವು ಕಂಡಿದ್ದೇವೆ. ಸತ್ತು ಹೋದ ಮಡದಿಗಾಗಿ ಪರಿತಪಿಸುವ ಮಹಾದೇವ ರಾಯ, ಆಗರ್ಭ ಶ್ರೀಮಂತ ಮನೆತನದ ಗಂಡು, ತಾನು ಮನಸ್ಸು ಮಾಡಿದ್ದರೆ ಇನ್ನೂ 10 ಹೆಣ್ಣುಗಳನ್ನು ಮದುವೆಯಾಗಿ ಲಲ್ಲೆ ಹೊಡೆಯಬಹುದಾಗಿತ್ತು. ತನ್ನ ಹೆಂಡತಿಯನ್ನ ತನ್ನ ಪ್ರಾಣವೇ ಎಂದು ತಿಳಿದುಕೊಂಡವನು ಮಹಾದೇವರಾಯ, ಪ್ರಾಣಕ್ಕೆ ಸವನಾಗಿ ಪ್ರೀತಿಸಿದವನು ಮಹಾದೇವರಾಯ. ಆ ಮಡದಿಯೇ ಇಲ್ಲದೆ ಹೋದಾಗ ಹತ್ತಿದ ಪತ್ತಲೆ ಕುದುರಿ ಕೊಂಟಾನು ಹೌಹಾರಿ ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಟ್ಟಾನು, ಕಣ್ಣೀರು ಇಟ್ಟಾನು, ನಿಟ್ಟುಸಿರು ಬಿಟ್ಟಾನು, ಕಣ್ಣೀರು ಇಟ್ಟಾನು, ನಿಟ್ಟುಸಿರು ಬಿಟ್ಟಾನು. ಕೆರಿ ಬಂಡಿಗೆ ನಿಂತು ಹೆಂಡತಿ ನೆನೆಸುವಂತಾನೆ, ಹೆಂಡತಿ ಗುಣಗಾನ ಮಾಡ್ತಾನ. ಸಾವಿರ ವರಹ ಕೊಟ್ಟರು ಸಿಗಲಾರದ ಸತಿ ನೀನು, ಸಿಗಲಾರದ ಸತಿ ನೀನು, ನನ ಬಿಟ್ಟು ಎಲ್ಲಿ ಹೋದೆ, ಮುನ್ನೂರು ವರಹ ಕೊಟ್ಟು ಮುತ್ತಿನೋಲೆ ಮಾಡಿಸಿದೆ, ಮುತ್ತಿನೋಲೆ ಇಟಗೊಳ್ಳು ಮುತ್ತೈದೆ ಎಲ್ಲಿಗೆ ಹೋದೆ, ಹೆಂಡತಿ ನೆನೆಸಿಕೊಂಡು ಹೆಂಡತಿಯ ನಗಲಿ ಇರಲಾರದೆ ಇಷ್ಟು ಮಾತನಾಡಿ ಮಹಾದೇವರಾಯ. ಇಷ್ಟು ಮಾತನಾಡಿ ಮಹಾದೇವರಾಯ ಬಿಟ್ಟಾನು ಕಣ್ಣೀರ, ಇಷ್ಟು ಮಾತಾಡಿ ಮಹಾದೇವರಾಯ ಬಿಟ್ಟಾನು ಕಣ್ಣೀರ, ಬಿಟ್ಟಾನು ಕಣ್ಣೀರ, ಹಾರಿದ ಕೆರೆ ನೀರಾಗ, ಶಿವ ಶಿವ ಶಿವನೆನ್ನಿ ಶಿವಜ್ಞಾನ ಸರಿಯನ್ನಿ, ಶಿವ ಶಿವ ಶಿವನೆನ್ನಿ
ಶಿವಜ್ಞಾನ ಸರಿಯನ್ನಿ ಮಧುವನದ ಮಾಂತಯ್ಯ ನನ್ನ ತಂದೆ ಅಬ್ಬಯ್ಯನ ಬೆಟ್ಟ ಸುಬ್ಬಯ್ಯ ಶಿವ ತಂದೆ ಅಬ್ಬಯ್ಯನ ಬೆಟ್ಟ ಸುಬ್ಬಯ್ಯ ಶಿವ ತಂದೆ ಜಗಕ್ಕೆಲ್ಲ ಬಾತ ನನ್ನ ತಂದೆ ಜಗಕ್ಕೆಲ್ಲ ಬಾತ ನನ್ನ ತಂದೆ ಈ ಹಾಡು ಕೇಳೋರು ಮಹಿಮಾಂತ ಮಾತುಮರು ಈ ಹಾಡು ಕೇಳೋರು ಮಹಿಮಾಂತ ಮಾತುಮರು ಶಿವ 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 ಶರಣು ಶರಣೋ ಶಿವ 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 ಶರಣು ಶರಣೋ